ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಘವ ಮಾವ ಬನ್ನಿ ಇಲ್ಲಿ, ಯಾಕೋ ಬನ್ನಿ. ನೋಡಿ, ನನ್ನ ಹೆಂಡತಿಗೆ ಯಾರ್ಯಾರು ಕೆಟ್ಟ ದೃಷ್ಟಿ ಬಿದ್ದಿತ್ತೋ ಅವ್ರ ದೃಷ್ಟಿಯೆಲ್ಲ ಹೋಗ್ಲಿ ಅಂತ ಆರತಿ ಮಾಡಿದ್ದೀನಿ. ಈ ಕುಂಬಳಕಾಯಿ ತಗೊಂಡೋಗಿ ಅಲ್ಲಿ ಹೊಡೆದ್ಬಿಟ್ ಬನ್ನಿ. ದೃಷ್ಟಿಯಾಗಿದ್ದನಿಗೆ ದೃಷ್ಟಿ ತೆಗಿತಾರೆ ದಿವಳಿಗೆ, ಏನಿಲ್ಲ. ಸಾರಿ ಸೇವಂತಿ, ನಿನಗೆ ಈ ಆರತಿನ ಮೊದಲೇ ಮಾಡಬೇಕಾಗಿತ್ತು, ಆದರೆ ಕೆಲವು ಪ್ರಾಬ್ಲಮ್ಗಳಿಂದ ಹಾಗೆ ಮಾಡೋಕ್ಕಾಗಲಿಲ್ಲ. ಅಜ್ಜಿ ನನ್ನ ಹತ್ರ ಮಾಡಿ ಚಾಲೆಂಜ್ ಅಲ್ಲಿ ಸೋತಿದ್ದಾರೆ ಅಂತ ಹೇಳೋದಕ್ಕೆ ನಾನು ಈ ಆರತಿ ಮಾಡಿದ್ದು. ಅವ್ರಿಗೆ ಅರ್ಥ ಆದ್ರೆ ಸಾಕು, ಬಾ ಒಳಗೆ ಹೋಗೋಣ. ಸೊಸೆ! ಅತ್ತೆ! ಏನಿದು? ಯಾವುದು ಅತ್ತೆ? ಇದ ಅತ್ತೆ, ಅನು ನಾ ಮನೆಗೆ ಕರ್ಕೊಂಡು ಬರೋರ್ಗಷ್ಟೇ ನನ್ನ ಜವಾಬ್ದಾರಿ. ಆಮೇಲೆ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅತ್ತೆ. ಏನು ಮೆತ್ತಗೆ ಜಾರ್ಕೊಳ್ತಾ ಇದೆಯಾ? ನಿನ್ನ ಮಗ ಮಾಡ್ತಿರೋದು ಸರಿನಾ? ಅವನಿಗೆ ದೃಷ್ಟಿ ತೆಗಿತೀನಿ ಅಂತ ಬಂದವನು, ಈಗ ನೋಡಿದ್ರೆ ಅವನ ಹೆಂಡತಿಗೆ ದೃಷ್ಟಿ ತೆಗಿತಾ ಇದ್ದಾನೆ. ನೀನ್ ಮಾತ್ರ ನೋಡ್ಕೊಂಡು ಸುಮ್ನೆ ನಿಂತಿದ್ಯಾ? ಅತ್ತೆ, ಅವನ ಹೆಂಡತಿಗೆ ಅವನ ಆರತಿ ಮಾಡ್ತಿದ್ದಾನೆ, ಅದಕ್ಕೆ ನಾನೇನ್ ಮಾಡೋಕ್ಕಾಗುತ್ತೆ? ಆದ್ರೂ ಅತ್ತೆ ನೀವೇನೇ ಹೇಳಿ, ಅವನನ್ನ ಹೊತ್ತು ಹೆತ್ತು ಇಷ್ಟು ವರ್ಷ ಸಾಕಿದ್ ನಾನು, ನನಗೆ ಆರತಿ ಮಾಡಲಿಲ್ಲ. ನಿನ್ನೆ ಮೊನ್ನೆ ಬಂದಿರೋ ಸೇವಂತಿಗೆ ಆರತಿ ಮಾಡ್ದ, ಏನ್ ಮಾಡೋಕ್ಕಾಗುತ್ತೆ ಹೇಳಿ? ಅಮ್ಮ, ಮಕ್ಕಳು ವಯಸ್ಸಿಗೆ ಬಂದ್ಮೇಲೆ ತಾನೇ ಹೆಂಡತಿ ಬರೋದು, ಇನ್ನೇನ್ ಮಕ್ಕಳಾದ್ಮೇಲೆ ಬರೋಕ್ಕಾಗತ್ತಾ? ಅಲ್ಲ ಅಮ್ಮ, ಅಜ್ಜಿಗೆ ಅಷ್ಟು ಗೊತ್ತಾಗಲ್ವಾ, ನೀನೇ ಹೇಳು. ಬಾರಪ್ಪ ಬಾ, ನಾನು ಈಗ ತಾನೇ ಅಂದ್ಕೊಂತಾ ಇದ್ದೆ ಇವನ್ ಯಾಕೆ ಇನ್ನೂ ಬಂದಿಲ್ಲ ಅಂತ. ನೀನು ದೊಡ್ಡ ಜ್ಞಾನಿ ಅಲ್ವಾ, ಅದಕ್ಕೆ ಬುದ್ಧಿ ಹೇಳ್ತಾ ಇದೀಯ? ಸೊಸೆ, ನನ್ನ ಮೊಮ್ಮಗಳು ಆಸ್ಪತ್ರೆಯಲ್ಲಿ ಸಾವಿನ ಜೊತೆ ಹೋರಾಡ ಬಂದಿದ್ದಾಳೆ, ಅದು ಗೊತ್ತಿಲ್ವಾ ನಿನ್ಗೆ? ಅಯ್ಯೋ ಅತ್ತೆ, ಅವಳೆಲ್ಲಿ ಸಾವು ಬದುಕಿನ ಜೊತೆ ಹೋರಾಟ ಮಾಡಿದಾಳೆ? ಆಸ್ಪತ್ರೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಚೆನ್ನಾಗಿ ತಿಂದು ಇನ್ನೂ ಎರಡು ರೌಂಡ್ ದಪ್ಪ ಆಗಿದ್ದಾಳೆ ನೋಡಿ. ಸೊಸೆ, ಏನಿದು, ನೀನೇ ಆ ಮಗು ಮೇಲೆ ಕಣ್ಣಾಗ್ತಿದ್ಯಲ್ಲ, ಈಗ ಮಾತಾಡಿದ್ರೆ ಅವಳಿಗೆ ದೃಶ್ಯ ಆಗೋದಿಲ್ವಾ? ಅಯ್ಯೋ ಹೌದು ನೋಡು, ಯಾವತ್ತಿದ್ರು ಅನು ನಿನ್ ಸೊಸೆ, ಅದನ್ನ ನಾಪ್ಕ ಇಟ್ಕೋ. ಅಮ್ಮ, ನನಗೊಂದು ಡೌಟ್, ನಾನು ಅಣ್ಣ ಬಿಟ್ಟು ನಿನ್ ಇನ್ನೊಬ್ಬ ಮಗ ಏನಾದ್ರು ಇದನಾ? ಯಾಕೋ ಯಾಕೋ ಈ ಡೌಟ್ ಬಂತು ನಿಂಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ತಪ್ಪ ತಿಳ್ಕೊಂಬೇಡ ಅಮ್ಮ. ಅಜ್ಜಿ ಅನು ಯಾವತ್ತಿದ್ರು ಮನೆ ಸೊಸೆಯಾಗೋಳು ಅಂತ ಹೇಳ್ತಾನೆ ಇರ್ತಾರಲ್ಲ, ಅದಕ್ಕೆ ಕೇಳ್ದೆ ಅಷ್ಟೆ. ಪರವಾಗಿಲ್ಲ ಕಣೋ ಅಶ್ವಿನ್, ಬರ್ತಾ ಬರ್ತಾ ಚೆನ್ನಾಗಿ ಮಾತಾಡೋದನ್ ಕಲ್ತಿದ್ಯಾ? ಮಾತಾಡೋದ್ ಗೊತ್ತಿದ್ರೇನೆ ಈ ಮನೇಲಿ ಬದುಕೋದಕ್ ಸಾಧ್ಯ. ಎಸ್ ಆಫ್ ಕೋರ್ಸ್ ಅಣ್ಣ, ಅದಕ್ಕೆ ನಾನು ಮಾತಾಡಕ್ಕಂತಾನೆ ಟ್ರೈನಿಂಗ್ ತಗೊಂಬಂದಿದ್ದೀನಿ ಗೊತ್ತಾ? ಅಜ್ಜಿ, ನೀವು ಅಶ್ವಿನ ನಂಬ್ಕೊಂಡು ನಮ್ಮ ಮನೋನ ಹಾಗೆ ಮನೇಲಿ ಇಟ್ಕೋಬೇಡಿ, ಸಿಕ್ಕದು ಅವನ ಕಟ್ಬಿಡಿ. ಇನ್ನೇನಜ್ಜಿ, ಮನೇಲಿ ಇಟ್ಕೊಂಡು ಉಪ್ಪಿನಕಾಯಿ ಹಾಕಕ್ಕಾಗತ್ತಾ? ಅರ್ಜುನ್ ಮಾವ, ಸೇವಂತಿ ಎದುರುಗಡೆ ನನಗೆ ಹೀಗೆ ಅವಮಾನ ಮಾಡಬೇಡಿ. ನಿಮ್ ಹೆಂಡತಿನ ಹೊಗಳ್ಬೇಕು ಅಂದ್ರೆ ಬೇರೆ ಏನಾದ್ರೂ ಟ್ರೈ ಮಾಡ್ಕೊಳ್ಳಿ. ಅನು, ಅರ್ಜುನ್ ಸರ್ ಯಾವಾಗ್ಲೂ ಸತ್ಯನೆ ಹೇಳೋದು, ಈಗ್ಲೂ ನಿನ್ ಒಳ್ಳೆದಕ್ಕೆ ಹೇಳ್ತಾ ಇರೋದು. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳೆ, ನಿನ್ನೇನ್ ಯಾರೇ ಕೇಳಿದ್ದು? ನೋಡು ಸೇವಂತಿ, ನೀನ್ ಈ ಮನೆ ಸೊಸೆಯಾಗ್ ಬಂದೆ ತಾನೆ, ಮತ್ತ್ಯಾಕ್ ನನ್ನ ತಡಿತಾ ಇದೀಯಾ ಈ ಮನೆ ಸೊಸೆಯಾಗ್ ಬರೋಕೆ? ಅಶ್ವಿನ್ ಮಾವನ್ನು ನೀನು ಅಣ್ಣ ಬರೀ ನಿನ್ ಕಾಲ್ ಮುರಿಯೋ ಹಂಗ್ ಮಾಡ್ದ, ನಾನಿನ್ ತಲೆನೇ ಒಡೆಯೋ ಹಂಗ್ ಮಾಡ್ತೀನಿ.
ಏಯ್ ಏನ್ರೋ, ಸಿಕ್ ಸಿಕ್ತವರೆಲ್ಲ ಹೊಡಿಯೋದಿಕ್ಕೆ ನನ್ನ ಮೊಮ್ಮಗಳೇನು ತೆಂಗಿನಕಾಯಿ ಅಂತ ತಿಳ್ಕೊಂಡ್ರ? ಏನ್ ಸೊಸೆ, ನಿನ್ನ ಮಕ್ಕಳು ಬಹಳ ಜೋರಾಗಿ ಮಾತಾಡ್ತಿದ್ದಾರೆ, ಯಾಕೆ ನೀನ್ ಅವ್ರಿಗೆ ಬುದ್ಧಿ ಹೇಳಕ್ಕಾಗಲ್ವಾ? ನಾನ್ ಬುದ್ಧಿ ಹೇಳದ ಅತ್ತೆ, ನನ್ ಮಕ್ಕಳು ನನ್ ಮಾತೆಲ್ ಕೇಳ್ತಾರೆ. ನೀವಾದ್ರೆ ನಿಮ್ ಮಕ್ಕಳು ನಿಮ್ ಮಾತ್ ಕೇಳೋ ಹಾಗೆ ಒಳ್ಳೆ ರೀತಿಲಿ ಬೆಳೆಸಿದೀರ. ಆ ಸಾಮರ್ಥ್ಯ ನನ್ಗೆಲ್ಲಿದೆ? ಯಾರು ನನ್ ಮಾತ್ ಕೇಳಲ್ಲ. ಅದ್ಕೆ ನೀವು ಅಮ್ಮನಿಗ್ ಸಪೋರ್ಟ್ ಮಾಡ್ತಿದ್ದೀರಾ ಇಲ್ಲ ನಿಮ್ ಮಕ್ಳಿಗ್ ಸಪೋರ್ಟ್ ಮಾಡ್ತಿದ್ದೀರಾ? ನೋಡಿ ಯಶೋದಾ ಅತ್ತೆ, ಇದು ಅಮ್ಮ ಮತ್ತೆ ಅಜ್ಜಿ ಮಧ್ಯೆ ನಡೀತಿರೋ ಗಲಾಟೆ, ಮಧ್ಯದಲ್ಲಿ ನೀವು ಮೂಗ್ ತೋರಿಸ್ಬೇಡಿ. ಏ ಅಶ್ವಿನ್, ಸೈಲೆಂಟ್ ಆಗಿರಿ. ಅಯ್ಯೋ, ಇವಳು ಸುಮ್ಮನಿಂತೆ ತನ್ನ ಮರ್ಯಾದನೆ ತಾನೇ ಕಳ್ಕೊತಿದ್ದಾಳಲ್ಲಪ್ಪ. ಸಾಕು ಸೊಸೆ ಸಾಕು, ನೀವೆಲ್ಲ ಸೇರ್ಕೊಂಡು ನನ್ನ ಮೊಮ್ಮಗಳಿಗೆ ಎಷ್ಟು ಅವಮಾನ ಮಾಡ್ಬೇಕು ಅಷ್ಟು ಅವಮಾನ ಮಾಡ್ಬಿಟ್ಟಿದ್ದೀರ. ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ನನ್ನ ಮೊಮ್ಮಗಳು ಈ ಮನೇಲಿ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಏನ್ ಗೊತ್ತಾ? ನನ್ನ ಮೊಮ್ಮಗಳು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ಪ್ರೀತಿ ಕಣೆ ಪ್ರೀತಿ. ನನ್ನ ಮಗಳು ಶಾಂತ ನನಗೋಸ್ಕರ ಬಿಟ್ಟು ಹೋಗಿರೋ ಅಮೂಲ್ಯವಾದ ರತ್ನ ಅಂದ್ರೆ ಹೌದು ನನ್ನ ಮೊಮ್ಮಗಳು. ನನ್ನ ಮೊಮ್ಮಗಳು ನನ್ನ ಜೊತೆ ನೆಮ್ಮದಿಯಾಗಿ ಬದುಕೋಗ್ಬಿಡಿ. ನೋಡಿ ನೋಡಿ, ನಾನು ನಿಮ್ಮೆಲ್ರಿಗೂ ಕೈ ಮುಗಿದು ಬೇಡ್ಕೋತೀನಿ. ಅತ್ತೆ ಏನತ್ತೆ ಇದು, ನೀವೇ ತಾಡ್ಸಿರೋ ಮೊಮ್ಮಕ್ಳ ಹತ್ರ ಕೈ ಮುಗಿದು ಬೇಡ್ಕೋತಾ ಇದ್ದೀರಲ್ಲ, ಬೇಡ ಅತ್ತೆ. ಹೌದು ಕಣೆ, ನಾನೇ ತರ್ಸಿದ ಮೊಮ್ಮಕ್ಳೆ, ಇವತ್ ನೋಡು ಇದೇ ಮೊಮ್ಮಕ್ಕಳು ನನ್ನ ಕಂಡಮ್ ಮಾಡಿ ಮಾತಾಡ್ತಿದ್ದಾರೆ. ಅಯ್ಯೋ, ನನ್ನ ಮಗಳು ಶಾಂತ ಬದುಕಿದ್ದಿದ್ರೆ ನನ್ನ ಮೊಮ್ಮಗಳಿಗೆ ಪ್ರೀತಿ ವಾತ್ಸಲ್ಯ ಕೊಟ್ಟು ಬೆಳೆಸ್ತಾ ಇದ್ಲು. ಅದು ತಾಯಿ ಇಲ್ಲಿದ್ ಮಗು ಕಣೆ, ಅದಕ್ಕೆ ಆ ಮಗುಗೆ ನಾನು ಪ್ರೀತಿ ವಾತ್ಸಲ್ಯ ಕೊಟ್ಟು ಬೆಳೆಸ್ತಾ ಇರೋದು. ಆದ್ರೆ ಯಾಕೆ ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ? ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ? ನೋಡಿ ಅಜ್ಜಿ, ಪ್ರೀತಿ ತೋರಿಸೋದು ಮುಖ್ಯ ಅಲ್ಲ, ಯಾರಿಗೆ ಪ್ರೀತಿನ ತೋರಿಸ್ತಾ ಇದ್ದೀವಿ ಅನ್ನೋದು ಮುಖ್ಯ. ಅನು ಯಾರು ಅಂತ ನಿಮ್ಗೆ ಗೊತ್ತಾದ್ರೆ ಸಾಕು. ಅನು ಶಾಂತನ್ ಮಗಳಲ್ಲ ಅಂತ ತಾನೇ ಹೇಳ್ತೀಯ, ಅವತ್ತಿಂದ ಇದನ್ನೇ ತಾನೇ ನೀನು ಹೇಳ್ಕೊಂಡು ಬರ್ತಾ ಇರೋದು. ಅಜ್ಜಿ ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ಎಷ್ಟು ಸಲ ಹೇಳಿದ್ರು ಸುಳ್ಳು ಸತ್ಯ ಆಗೋದಿಲ್ಲ. ಹೋಗ್ಲಿ ಬಿಡು ಸೇವಂತಿ. ಅಜ್ಜಿ ಕೆಲವೊಂದು ವಿಷಯಗಳನ್ನ ನಾನು ಈಗ್ಲೇ ಹೇಳೋದಕ್ಕಾಗಲ್ಲ, ಒಂದಷ್ಟು ಸಾಕ್ಷಿ. ಸಾಕು ನಿಲ್ಸೋ. ಏನು ಸಾಕ್ಷಿ ಆಧಾರ ಅಂತೆಲ್ಲ ಹೇಳ್ತಿದ್ಯಾ? ನಿನ್ಗೆ ಮೊದ್ಲೇ ಅನನ್ಕಂಡ್ರೆ ಆಗಲ್ಲ, ಇನ್ನು ನಿನ್ ಹೆಂಡತಿಗೋ ಇದ್ದಿದ್ದು ಆಗೋದಿಲ್ಲ. ಯಾಕೋ ನೀವೆಲ್ಲರೂ ಸೇರ್ಕೊಂಡು ಮನೆಗೆ ಈ ರೀತಿ ಚಿತ್ರ ಹಿಂಸೆ ಕೊಡ್ತಿದ್ದೀರಾ? ಚಿಕ್ಕಿ ಹೋಗ್ಲಿ, ಸುಮ್ನೆ ಇದ್ಬಿಡಿ, ಅವ್ರು ಎಷ್ಟು ಮಾತಾಡ್ತಾರೋ ಮಾತಾಡ್ಲಿ, ನನಗೇನ್ ಬೇಕಾದ್ರೂ ಹೇಳಿ. ಆದ್ರೆ ನಾನು ಶಾಂತಮ್ಮನ ಮಗಳು ಅಲ್ಲ ಅಂತ ಹೇಳ್ತಾರಲ್ಲ, ಅದು ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ. ನಾನೇ ನಮ್ಮಮ್ಮ ಇಲ್ದೆ ನೊಂದ್ಕೊಂಡಿದ್ದೀನಿ, ಅಂಥದ್ರಲ್ಲಿ ಇವರೆಲ್ಲ ಹೀಗೆ ಮಾತಾಡಿ ನನಗಿನ್ನಷ್ಟು ನೋವು ಮಾಡ್ತಿದ್ದಾರೆ. ನನಗೆ ತುಂಬ ಕಷ್ಟ ಆಗ್ತಿದೆ ಅಜ್ಜಿ. ಅನು ಕಂದ, ನೀನು ಅಳಬಾರ್ದು, ಸಮಾಧಾನ ಮಾಡ್ಕೊ. ಅಜ್ಜಿ ಅವಳು ನೋಡಿದ್ರೆ ಗೊತ್ತಾಗಲ್ವಾ, ಅವಳು ಅಳ್ತಿಲ್ಲ, ಅಳ್ತಿರೋ ತರ ನಾಟಕ ಮಾಡ್ತಿದ್ದಾಳೆ. ಏಯ್ ಜಾಸ್ತಿ ಮಾತಾಡ್ತಾ ಇದೀಯ ನೀನು. ಅಜ್ಜಿ ಅವನ್ ನಿನಗೆ ಮಾತಾಡ್ಬೇಡ ಅಂತ ಹೇಳ್ತಿದ್ದೀರಾ? ಅನು ಈ ಮನೆ ಮೊಮ್ಮಗಳೇ ಅಲ್ಲ,
ಆತರ ಹೇಳ್ಕೊಂಡು ನಾಟ್ ಕಾಡ್ತಿದ್ದಾಳೆ ಇವಳು. ಏಯ್ ಸುಮ್ನಿರೋ, ನೀನ್ ಅವತ್ತಿಂದನು ಇದನ್ನೇ ಹೇಳ್ತಾ ಇದ್ಯಾ? ಇವಳು ನನ್ನ ಮೊಮ್ಮಗಳೆಲ್ಲ ಅಂತ ಸಾಬೀತ್ ಮಾಡೋದಿಕ್ಕೆ ನೀನ್ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದ್ರೆ ಒಂದಾದ್ರೂ ನೀನ್ ಸಾಬೀತ್ ಮಾಡಿದ್ಯಾ? ಸೊಸೆ ನೋಡು, ಇನ್ ಮುಂದೆ ಈ ಮನೇಲಿ ಯಾರ ಬಾಯಲ್ಲೂ ಅನು ನನ್ನ ಮೊಮ್ಮಗಳು ಅಲ್ಲ ಅನ್ನೋ ಮಾತು ಬರಬಾರ್ದು. ಅದನ್ನ ಸರಿಯಾಗಿ ನಿನ್ನ ಮಕ್ಕಳಿಗೆ ಹೇಳು. ಅಜ್ಜಿ, ಅನು ಈ ಮನೆ ಮೊಮ್ಮಗಳಲ್ಲ ಅಂತ ನಾನ್ ಸಾಬೀತು ಮಾಡಿದ್ರೆ? ಏಯ್, ಒಂದು ವೇಳೆ ನೀನೇನಾದ್ರೂ ಅನು ಈ ಮನೆ ಮೊಮ್ಮಗಳಲ್ಲ ಅಂತ ಸಾಬೀತು ಮಾಡಿದ್ರೆ ನೀನ್ ಇವಳನ್ನ ಮನೆಯಿಂದ ಆಚೆ ಹಾಕೋದಲ್ಲ, ನಾನು ಇವಳನ್ನ ಒದ್ದು ಮನೆಯಿಂದ ಆಚೆ ಹಾಕ್ತೀನಿ. ಅದು ನಿನ್ನಿಂದ ಸಾಧ್ಯ ಆಗೋದಿಲ್ಲ ಬಿಡು. ನೀನು ಸಾಬೀತ್ ಮಾಡಕ್ಕಾಗಲ್ಲ. ಶಾಂತ ನನ್ನ ಹೊಟ್ಟೆಲ್ ಹುಟ್ಟಿದ್ ಮಗಳು, ಅವಳ ಮಗಳೇ ಯಾನು. ಕಂದ, ಇದಕ್ಕೆಲ್ಲ ನಿನ್ ತಲೆ ಕೆಡ್ಸ್ಕೋಬೇಡ. ಯಾವತ್ತಿದ್ರು ನೀನು ಈ ಮನೆ ಸೊಸೆ. ನಿನ್ನ ಈ ಮನೆ ಸೊಸೆ ಮಾಡೇ ಮಾಡ್ತೀನಿ. ಅದನ್ನ ತಪ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಅತ್ತೆ ನೋಡು, ಹೋಗು, ನೀನ್ ಹೋಗಿ ರೆಸ್ಟ್ ಮಾಡು. ಯಶೋದ, ಅವಳನ್ನ ಒಳಗಡೆ ಕರ್ಕೊಂಡು ಹೋಗು. ಹ್ಮ್, ಅನು ನೀನ್ ಬಾ. ಹುಷಾರ್ ಗಂದ. ಕೊಡಮ್ಮ, ಕೊಡಿಸಿ ಅಂತಿ, ಬನ್ನಿ ಕೊಡೋಣ. ಹ್ಮ್ ಹ್ಮ್. ಅತ್ತೆ ಸುಮ್ನೆ ಹೋಗು. ಹ್ಮ್. ನಿಧಾನ ಹುಷಾರು, ನಿಧಾನ. ಯಾಕೇನು, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅವ್ರ ಆರತಿ ಮಾಡ್ಲಿಲ್ಲ ಅಂದ್ರೆ ಏನಾಯ್ತು? ನೀನೇ ಸ್ವರ್ಗೋಗ್ತೀಯಾ? ನೋಡು, ಸಂಜೆ ನಾನೇ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಒಳ್ಳೆ ಪೂಜೆ ಮಾಡ್ಸ್ಕೊಂಡು ಕರ್ಕೊಂಡ್ ಬರ್ತೀನಿ, ಸರಿನಾ? ನನಗೇನು ಬೇಡ ಚಿಕ್ಕಿ, ನೀವು ಇಲ್ಲಿಂದ ಹೊರಡಿ, ನಾನು ಒಂಟಿಯಾಗಿರ್ಬೇಕು. ಅನು ನಾನೇ. ಮೇಡಮ್ ಅವರೇ, ಇದಕ್ಕಿಂತ ಮರ್ಯಾದೆಯಾಗಿ ಯಾರು ಹೇಳೋದಿಲ್ಲ. ಅವಳು ಒಂಟಿಯಾಗಿರ್ಬೇಕು ಅಂತ ಬಯಸ್ತಿದ್ದಾಳೆ. ದಯವಿಟ್ಟು ಬನ್ನಿ. ರೀ, ನಾನು ಹೇಳ್ತೀನಿ, ಬನ್ನಿ ಬನ್ನಿ. ಚಿಕ್ಕಪ್ಪ, ನನ್ನ ಫೋನ್ ಕೊಡಿ. ತಗೋ ಬನ್ನಿ ಮೇಡಮ್ ಅವರೇ. ಅನು ಈ ಮನೆ ಮೊಮ್ಮಗಳೇ ಅಲ್ಲ. ಆತರ ಹೇಳ್ಕೊಂಡು ನಾಟ್ಕಾಡ್ತಿದ್ದಾಳೆ ಇವಳು. ಒಂದು ವೇಳೆ ನೀನೇನಾದ್ರೂ ಅನು ಈ ಮನೆ ಮೊಮ್ಮಗಳಲ್ಲ ಅಂತ ಸಾಬೀತು ಮಾಡಿದ್ರೆ ನೀನ್ ಇವಳನ್ನ ಮನೆಯಿಂದ ಆಚೆ ಹಾಕೋದಲ್ಲ, ನಾನ್ ಇವಳನ್ನ ಒದ್ದು ಮನೆಯಿಂದ ಆಚೆ ಹಾಕ್ತೀನಿ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೋ ಸಾಕ್ಷಿ.
ಸರಿ ಬರ್ತೀನಿ. ನಮ್ಮ ಕಂಪನಿ ಲೀಗಲ್ ಅಡ್ವೈಸರ್ ಮತ್ತು ಆಡಿಟರ್ ಆದ ನಿಮ್ಮನ್ನ ಕರೆಸಿದ ಕಾರಣ ಏನು ಅಂದ್ರೆ, ನಮ್ಮ ಹೊಸ ಕಂಪನಿಗೆ ಚೇರ್ಮನ್ ಆಗಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಚರ್ಚೆ ಮಾಡೋಕೆ. ಇದರಲ್ಲಿ ಚರ್ಚೆ ಮಾಡೋದೇನಿದೆ ಸರ್, ನಿಮ್ಮ ಕುಟುಂಬದ ಸದಸ್ಯರೊಬ್ರು ನಮ್ಮ ಹೊಸ ಕಂಪನಿಗೆ ಚೇರ್ಮನ್ ಆಗಬೇಕು, ಇದೇ ಅಲ್ವಾ ಪ್ರೊಸೀಜರು? ಹಾ, ದಟ್ಸ್ ರೈಟ್. ಬಟ್ ಆದ್ರೆ ಈಗ ಅದು ಯಾರು ಅಂತ ಡಿಸೈಡ್ ಆಗ್ಬೇಕು. ನಿಮ್ ಹಿರಿಮಗ ಅರ್ಜುನ್? ಅರ್ಜುನ್ ನೋ, ಅವನಿಗೆ ಚಿಕ್ಕ ವಯಸ್ಸಿಂದಾನು ಬಿಸ್ನೆಸ್ ಇವೆಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ನಮ್ ಬಿಸ್ನೆಸ್ ಅಲ್ಲಿ ನಾನು ಯಾವತ್ತೂ ಅವನ್ನ ಇನ್ವಾಲ್ವ್ ಮಾಡಿಸಿಲ್ಲ. ನನ್ಗನ್ಸುತ್ತೆ ಆಸ್ ಯೂಶುವಲ್ ನನ್ನ ಚಿಕ್ಕ ಮಗ ಅಶ್ವಿನ್ನೇ ಚೇರ್ಮನ್ ಆಗಿ ರೆಕಮೆಂಡ್ ಮಾಡೋಣ ಅಂತ. ಸಾರಿ ಸರ್, ಅವ್ರು ಈಗಾಗಲೇ ನಮ್ಮ ಎರಡು ಕಂಪ್ನಿ ಸಬ್ ಕನ್ಸರ್ನ್ಗೆ ಚೇರ್ಮನ್ ಆಗಿದ್ದಾರೆ. ಮತ್ತೆ ಇದಕ್ಕೂ ಅವರನ್ನೇ ಮಾಡೋದು ಸರಿ ಇರಲ್ಲ. ಹೌದು ಸರ್, ಹಾಗೆ ಮಾಡೋದ್ರಿಂದ ನಮಗೆ ಟ್ಯಾಕ್ಸ್ ಪ್ರಾಬ್ಲಮ್ ಆಗುತ್ತೆ, ಜೊತೆಗೆ ಲೀಗಲ್ ಪ್ರಾಬ್ಲಮು ಕ್ರಿಯೇಟ್ ಆಗುತ್ತೆ. ಓ, ಸೊ ನಿಮ್ಮ ಕುಟುಂಬದ ಬೇರೆ ಯಾರಾದರೂ ಒಬ್ಬರನ್ನ ನೇಮಿಸೋದು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಹೌದು ಸರ್, ನನಗೂ ಹಾಗೆ ಅನಿಸ್ತಾ ಇದೆ. ಅಪ್ಪ, ನಾವ್ ಯಾಕೆ ಅಮ್ಮನ್ನ ಆ ಪೋಸ್ಟ್ಗೆ ನಾಮಿನೇಟ್ ಮಾಡಬಾರ್ದು? ನಾನಾ? ಅಶ್ವಿನ್, ನೀನೇನ್ ಹೇಳ್ತಾ ಇದೀಯಾ? ನನ್ ಸೊಸೆಗೆ ಕಂಪನಿ ಬಗ್ಗೆ ಆಗ್ಲಿ ಬಿಸ್ನೆಸ್ ಬಗ್ಗೆ ಆಗ್ಲಿ ಏನು ಗೊತ್ತಿಲ್ಲ. ಇವಳಿಗೆ ಯಾವ ಅನುಭವನೂ ಇಲ್ಲ, ಅದ್ ಹೇಗ್ ಮಾಡಕ್ಕಾಗತ್ತೆ ಹೇಳು. ನೋಡು, ಈಗ ನಿಮ್ಮಮ್ಮ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾಳೆ, ಇದೆಲ್ಲ ಅವಳಗ್ ಸರಿ ಹೋಗೋದಿಲ್ಲ ಬಿಡು. ಅಜ್ಜಿ, ನೀವ್ ಹೀಗ್ ಹೇಳಿ ಹೇಳಿ ಅಮ್ಮನ ಬಂಧನದಲ್ಲಿಟ್ಟಿದ್ದೀರಾ ನೀವು. ಅದಕ್ಕೆ ನಾನು ಅಶ್ವಿನ್, ನಾನು ಮಾತಾಡ್ತಿದ್ದೀನಿ ತಾನೆ, ಇರು. ನೋಡಿ ಸರ್, ನನ್ನ ಹೆಂಡತಿ ಕಲ್ಪನಾ ಈ ಪೋಸ್ಟ್ಗೆ ಬರೋದ್ರಲ್ಲಿ ನಮ್ಮೆಲ್ಲರಿಗೂ ಯಾವ ಥರದ ಅಭ್ಯಂತರನೂ ಇಲ್ಲ. ಆದರೆ ಇಂಥ ಒಂದು ಕೀ ಪೋಸ್ಟ್ ತಗೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಡಿಗ್ರಿ ಮಾಡಿರಲೇಬೇಕು. ನನ್ನ ಹೆಂಡತಿ ಕಲ್ಪನಾ ಅಷ್ಟಾಗಿ ಓದಿಲ್ಲ, ಡಿಗ್ರಿ ಇಲ್ಲ. ಹಾಗಾದ್ರೆ ಕಲ್ಪನಾ ಮೇಡಮ್ನ ಚೇರ್ಮನ್ ಮಾಡೋದಕ್ಕೆ ಆಗೋದಿಲ್ಲ ಸರ್. ಹಾಗಾದ್ರೆ ಕಲ್ಪನಾ ಮೇಡಮ್ನ ಚೇರ್ಮನ್ ಮಾಡೋದಕ್ಕೆ ಆಗೋದಿಲ್ಲ ಸರ್. ಅವ್ರ ಬದಲು ನಿಮ್ಮ ಸೊಸೆ ಸೇವಂತಿ ಅವ್ರನ್ನ ಯಾಕೆ ಅಪಾಯಿಂಟ್ ಮಾಡಬಾರ್ದು? ಹೌದು ಸರ್, ನನಗೂ ಹಾಗೆ ಅನಿಸ್ತಾ ಇದೆ. ನೋಡಿ, ಒಂದ್ ನಿಮಿಷ ಇರಿ ಸರ್. ಆ ಸೇವಂತಿ ನಮ್ಮನೆ ಸೊಸೆ ಅಂತ ನಾವ್ ನಿಮ್ಗೆ ಹೇಳಿದ್ವಾ? ಹೇಳಿ ಸರ್, ನಾವ್ ಹೇಳಿದ್ವಾ? ಸಾರಿ ಮೇಡಮ್, ಅವರು ನಿಮ್ ಮನೇಲಿ ಇರೋದ್ರಿಂದ ಅವ್ರ ಹೆಸರನ್ನ. ನೋಡಿ ಸರ್, ಬಹಳ ವರ್ಷದಿಂದ ನಮ್ಮನೇಲಿ ರತ್ನ ಅನ್ನೋಳು ಕೆಲಸ ಮಾಡ್ಕೊಂಡಿದ್ದಾಳೆ. ಅವಳು ತುಂಬಾ ವರ್ಷದಿಂದ ಈ ಮನೆ ಕೆಲಸ ಮಾಡ್ಕೊಂಡಿದ್ದಾಳೆ ಅಂತ ನಾವು ಅವಳಿಗೆ ಈ ಪೋಸ್ಟ್ ಕೊಡಕ್ಕಾಗತ್ತಾ ಹೇಳಿ?
ಸೇವಂತಿ ಬಾ ನೀನು, ಬಾ ನೀನು. ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಗೊಂದು ವಿಷಯ ತಿಳಿದಿರ್ಲಿ, ನೀವು ಈಗ ತಾನೇ ಸಜೆಸ್ಟ್ ಮಾಡಿರೋ ಸೇವಂತಿಯವರು ಕೂಡ ಡಿಗ್ರಿ ಮಾಡ್ಕೊಂಡಿಲ್ಲ, ಹಾಗಾಗಿ ಅವರು ಕೂಡ ಈ ಪೋಸ್ಟ್ಗೆ ಅರ್ಹರಲ್ಲ. ಅನು, ಒಂದು ವೇಳೆ ಅವಳು ಡಿಗ್ರಿ ಮಾಡಿದ್ರು ಚೇರ್ಮನ್ ಪೋಸ್ಟ್ಗೆ ನಾನು ಅವಳನ್ನ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ನಾನು ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡೇ ಇಲ್ವಲ್ಲ. ನಿನ್ನಲ್ಲೇನೆ ಏನು ಅಂತ ಗೊತ್ತಿಲ್ಲದಿರೋ ಇವಳನ್ನ ಆ ಪೋಸ್ಟ್ ಕೂರಿಸಿದ್ರೆ ಜನ ನಮ್ಮ ಬಗ್ಗೆ ಏನ್ ತಿಳ್ಕೊಳ್ತಾರೆ ಹೇಳಿ? ಎಲ್ರೂ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ.